ಎಲ್ಲ ನನ್ನ ರಾಜಣ್ಣ ಇದ್ದಾರೆ, ಎಲ್ಲ ಸ್ನೇಹಿತರೆ, ಮತ್ತೆಲ್ಲ ಉಪನ್ಯಾಸ ಮಿತ್ರರೇ, ನಾನು ಇದ್ದ ಆರು ತಿಂಗಳು ಆದಮೇಲೆ ಇವತ್ತು ಇಲ್ಲಿಗೆ ಬರುವಂಥ ಒಂದು ಸಂದರ್ಭ. ನಾನು ಬೇರೆ ರೀತಿಯಲ್ಲಿ ಬರಬೇಕು ಅನ್ನೋ ಉದ್ದೇಶ ಇತ್ತು. ಕೊರೋನಾ ಸಂದರ್ಭ ಸ್ವಲ್ಪ ಎಲ್ಲ ತಿಳಿಗೊಳ್ಳಿ ಬಂದು ಎಲ್ಲ ಮಕ್ಕಳನ್ನ ಮತ್ತು ಶಿಕ್ಷಕರನ್ನ ಉದ್ದೇಶಿಸಿ ಒಂದಷ್ಟು ಮಾತಾಡಬೇಕು ಅಂತ ಉದ್ದೇಶ ಇತ್ತು. ಆದರೆ ಭಾಳ ಮನಸ್ಸಿಗೆ ನೋವು ಮಾಡಿಕೊಂಡು ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ನಮ್ಮ ಇದೇ ಕಾಲೇಜಿನ ಒಬ್ಬ ವಿದ್ಯಾರ್ಥಿನಿ, ದೊಡ್ಡಗೋಳ ಅನ್ನೋ ಒಂದು ಗ್ರಾಮದಿಂದ ಬರ್ತಕ್ಕಂಥ ಒಬ್ಬ ಹೆಣ್ಣುಮಗಳು, ಇಡೀ ಮಾನವ ಕುಲ, ನಾಗರಿಕ ಸಮಾಜ, ನಾವು ನೀವೆಲ್ಲ ತಲೆ ತಗ್ಗಿಸುವಂತಹ ಒಂದು ಅಮಾನವೀಯ ಮತ್ತು ಘನಘೋರ ಕೃತ್ಯ ನಡೆದಿದೆ. ಇಂಥ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ, ನೀವು ನಿಮಗೂ ಅದೆಲ್ಲ ಸಹಜವಾಗಿ ಅನಿಸಿರುತ್ತೆ. ಕಳೆದ 3 ದಿನದಿಂದ ನಾನು ಒಂದು ರೀತಿ ಮಾನಸಿಕವಾಗಿ ಏನೋ ಒಂದು ತೊಳಲಾಡ್ತಿದ್ದೇನೆ. ಆ ದೃಶ್ಯವನ್ನು ವಾಟ್ಸಾಪ್ನಲ್ಲಿ ನೋಡಿದಂಥ ಸಂದರ್ಭ, ಏನಾದರೂ ಮಾಡಬೇಕು, ಈ ರೀತಿಯ ಒಂದು ಕೃತ್ಯಗಳು ಮತ್ತೆ ರಿಪೀಟ್ ಆಗಬಾರ್ದು, ಮೊದಲನೇದಾಗಿ ಆಗಬಾರ್ದಾಗಿತ್ತು. ಅದು ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಸೌಹಾರ್ದಯುತವಾದಂಥ ಬದುಕನ್ನು ಬದುಕ್ತಿರ್ತಕ್ಕಂಥ ಒಂದು ನಾಗರಿಕ ಸಮಾಜ, ನಾವು ನೀವೆಲ್ಲ ಬೆಳೆದು ಬಂದಿರತಕ್ಕಂಥದ್ದು. ನಮ್ಮ ಹಳ್ಳಿಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು ಅಂದರೆ, ಆ ಊರಿನಲ್ಲಿ ಯಾರಾದರೂ ಒಬ್ಬರ ಮನೆಗೆ ಸಂಕಷ್ಟ ಬಂದಿದೆ ಅಂದರೆ ಇಡೀ ಊರು ಸ್ಪಂದಿಸುವಂಥ ಒಂದು ವ್ಯವಸ್ಥೆ ನಾವು ನೋಡ್ಕೊಂಡು ಬಂದ್ವಿ. ಆದರೆ ಈ ರೀತಿಯಾದ ಒಂದು ಕೃತ್ಯ ಅದೇ ಊರಿನ, ಅದೇ ಗ್ರಾಮದ, ಅದೇ ವಠಾರದ ಅಕ್ಕಪಕ್ಕದ ಮನೆ ಹುಡುಗ ಹುಡುಗಿ, ಈ ರೀತಿಯಾದ ಒಂದು ಕ್ರೌರ್ಯ, ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ಆ ಮನಸ್ಸಿನ ಕ್ರೌರ್ಯ. ಅವನು ಇನ್ನೂ ಮೀಸೆ ಬಡ್ದಿರೋ ಹುಡುಗ, ಈ ಹೆಣ್ಣು ಮಗು ಮೇಲೆ ಈಗ ಇದೆಲ್ಲ ಒಂದು ರೀತಿ ನನಗೆ ಅನ್ನಿಸ್ತಾ ಇರೋದು, ನಾವೆಲ್ಲರೂ ಜವಾಬ್ದಾರಿಗಳಿದ್ದೆ. ನಾನು ಒಂದು ಪೊಲೀಸ್ ಇಲಾಖೆ ಅಂತ ಅಷ್ಟೇ ಇಲ್ಲ, ಅಥವಾ ನಮ್ಮ ತಾಲೂಕು ಆಡಳಿತ ಅಂತ ಅಷ್ಟೇ ಇಲ್ಲ, ನಾವು ಕಲಿಸಿದ ಮಕ್ಕಳೇ, ನಾವು ವಿದ್ಯಾಭ್ಯಾಸ ಕೊಟ್ಟಂಥ ಮಕ್ಕಳೇ ಇವತ್ತು ಈ ಕೃತ್ಯ ಎಸಗ್ತಾರೆ ಅಂದರೆ ಖಂಡಿತ ನಾವು ನೀವೆಲ್ಲ ತಲೆ ತಗ್ಗಿಸಬೇಕು ಈ ವಿಚಾರಕ್ಕೆ. ಜೊತೆಗೆ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಏನು ಮಾಡಬಹುದು, ಏನು ಮಾಡಬಲ್ವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ವಿಚಾರನ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಸಹಜವಾಗಿ ನಮ್ಮ ತೀರಾ ನಮಗೆ ನಮ್ಮ ಮನೆಗೆ ಆ ರೀತಿ ಸಂಕಷ್ಟ ಆಗೋವರೆಗೂ ನಮಗೆ ಅದರ ಒಂದು ಇಂಪ್ಯಾಕ್ಟ್, ನಮಗೆ ಅದರ ಒಂದು ಆ ಬಿಸಿ ತಟ್ಟಲ್ಲ ಅನ್ನೋ ಒಂದು ಮಾತಿದೆ. ಬಂದ್ರಿ ಈ ಕಡೆ, ಇಲ್ಲಿ ಬಂದ್ರಿ ಚೇತ. ಹಾಗಾಗಿ ನಾನು ನಿನ್ನೆ ವಿಧಾನಸೌಧದಲ್ಲಿ ಒಂದು ಕಮಿಟಿ ಮೀಟಿಂಗ್ ಇತ್ತು, ಆ ಮೀಟಿಂಗಲ್ಲಿ ಇದ್ದಾಗ ಮೊನ್ನೆ ದಿವಸ ನಾನು ವಾಟ್ಸಪ್ ನೋಡಲಿಲ್ಲ, ಸಂಜೆ 4 ಗಂಟೆಗೆ ನೋಡಿಕೊಂಡೆ. 60 ನಿಮಿಷದ ಹಿಂದಿನ ಮೆಸೇಜ್ ಅಂತ ಗೊತ್ತಾಯಿತು, ಬಟ್ ಬೆಳಗ್ಗೆನೇ ಈ ಕೃತ್ಯ ನಡೆದಿದೆ ಅಂತ ಆಮೇಲೆ ಗೊತ್ತಾಯಿತು. ನಾನು ಇಮ್ಮಿಡಿಯೇಟಾಗಿ ಪತ್ರಿಕೆಯವ್ರ ಕರೆ ಮಾಡಿ ನಾನು ನನ್ನ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ನಾನು ಆ ಹೇಳಿಕೆಗೆ ಬದ್ಧನಾಗಿದ್ದೇನೆ. ನಮ್ಮೆಲ್ಲರ ವೈಫಲ್ಯ ಇಲ್ಲಿ, ಕಾನೂನು ಸುವ್ಯವಸ್ಥೆ ವೈಫಲ್ಯ ನೇರವಾಗಿ, ನಮ್ಮ ಆಡಳಿತದ ವೈಫಲ್ಯ, ನಮ್ಮ ಎಲ್ಲ ನಾವೆಲ್ಲರೂ ಜವಾಬ್ದಾರಿ. ನಾನು ಯಾರೋ ಒಬ್ಬರನ್ನ ಅದಕ್ಕೆ ಜವಾಬ್ದಾರಿ ಮಾಡೋದಕ್ಕೆ ಇಷ್ಟಪಡೋದು. ಸೊ ಈ ರೀತಿ ಆಗ್ತಾ ಇರಬೇಕಾದ್ರೆ ನಾವು ಏನು ಮಾಡಬಲ್ವಿ ಈ ರೀತಿ ಕೃತ್ಯಗಳನ್ನ ತಡೆಯೋದಕ್ಕೆ? ಅವನ ಮನಸ್ಥಿತಿ, ಆ ಮನಸ್ಸಿನ ವಿಕೃತಿ ಯಾವ ರೀತಿದು? ಇನ್ನೆಂಥ ಆತ ಕೂಡ ಊಟ ಮಾಡಿದೆ, ತಾಯಿ ಎದೆ ಹಾಲು ಕೊಡದೆ ಬೆಳೆದಿರುವಂಥ ಒಬ್ಬ ಹುಡುಗ, ಈ ವಿಕೃತಿಗೆ ಕಾರಣ ಏನು? ನಾನು ಇವತ್ತು ಆ ದೊಡ್ಡಗೋಳ ಅನ್ನೋ ಒಂದು ಹಳ್ಳಿಗೆ ಹೋದಾಗ ಅಲ್ಲಿ ಒಂದು ಅಪರಾಧ ಲೋಕನೇ ತೆರೆದುಕೊಳ್ಳುತ್ತೆ. ನಿನ್ನೆ ನೀವು ಹೋಗಿದ್ರಿ ಅಂತ ಕಾಣುತ್ತೆ, MLA ಅವರು ಹೋಗಿದ್ರು ಅಂತ ಕಾಣುತ್ತೆ. ಆ ಊರಿನ ದುರಾಚಾರ ಇರ್ತಕ್ಕಂಥ, ದುರಾಡಳಿತ ಇರ್ತಕ್ಕಂಥ ಒಂದು ಹಳ್ಳಿನಲ್ಲಿರುವ ಆ ಊರಿನಲ್ಲಿ ಎಲ್ಲ ಮಾದಕ ವಸ್ತುಗಳು ಸಿಗುತ್ತೆ. ಆ ಊರಿನಲ್ಲಿ ಯಾವುದೇ ಪರವಾನಗಿ ಪಡೆದಂಥ ಲಿಕ್ಕರ್ ಶಾಪ್ ಇಲ್ಲ. ಆದರೆ ಆ ಊರಿನಲ್ಲಿ ಕನಿಷ್ಠ 8-10 ಜಾಗದಲ್ಲಿ
ಮಧ್ಯದಲ್ಲಿದ್ದೆ. 9 ವರ್ಷದ ಮಗ, 9 ವರ್ಷದ ಮಗು ಕುಡಿತಾನೆ ಅಂತ ಹೇಳ್ತಾರೆ ಅಲ್ಲಿ ಗ್ರಾಮಸ್ಥರು. ನಿನ್ನೆ ಕೃತ್ಯ ನಡೆದಾಗ ಕೂಡ ಯಾರು ಅಪರಾಧಿ ಇದ್ದಾನೆ ಆ ಅಪರಾಧಿ ಕುಡ್ಕೊಂಡೇ ಹೋಗಿದ್ದಾನೆ ಅಂತ ಆ ಹೆಣ್ಮಕ್ಳು, ನಿಮ್ಮ ಕಾಲೇಜಿನ ಹೆಣ್ಮಕ್ಳು, ಇದೇ ಕಾಲೇಜಿಗೆ ಬರ್ತಕ್ಕಂತ ಮಿಕ್ಕ 3 ಜನ ಹೆಣ್ಮಕ್ಳು ಸಾಕ್ಷಿ ಹೇಳ್ತಾರ. ಇದು ಹೇಗೆ ಎಲ್ಲಿದೆ? ಹಾಗಾದ್ರೆ ಊರ್ನಲ್ಲಿ ಯಾರು ಜನ ದೊಡ್ಡವರು ಇಲ್ವಾ? ಊರ್ನಲ್ಲಿ ಯಾರು ನಾಗರಿಕರು ಇಲ್ವಾ? ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ? ಹಾಗಾಗಿ ನಾನು ಪೊಲೀಸ್ ವ್ಯವಸ್ಥೆಗೂ ಈಗಾಗಲೇ ಕಳ್ಳಂಬೆಳ್ಳ ಲಿಮಿಟ್ ಅವಿನಾಶ್ ಮಾತಾಡಿದ್ದೇನೆ, ಮತ್ತು ರವಿಕುಮಾರ್ಗೂ ಮಾತಾಡಿದೆ. ನಾನು ಇಮ್ಮಿಡಿಯೇಟ್ ಆಗಿ ನನ್ನ DCಯಿಂದ ಹಿಡಿದು SPಯಿಂದ ಹಿಡಿದು ಎಲ್ಲರಿಗೂ ಮಾತಾಡಿದೆ. ಇಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ಮೆರಿಬೇಕಾಗುತ್ತೆ. ನಾನು ಒಬ್ಬ ಜನಪ್ರತಿನಿಧಿಯಾಗಿ 5 ಜಿಲ್ಲೆ ಪದವೀಧರ ಕ್ಷೇತ್ರದಿಂದ ಪದವೀಧರರ ಮತ ಹಾಕ್ಸ್ಕೊಂಡು ನಾನು ಗೆದ್ದಿದ್ದೇನೆ. ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು, ಒಂದಷ್ಟು ಆಲೋಚನೆಗಳು ಇಟ್ಕೊಂಡು ಇಲ್ಲಿ ಬಂದಿದ್ದೇವೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಜವಾಬ್ದಾರಿಯನ್ನು ನಾವು ಆ ದಿಕ್ಕಿನಲ್ಲಿ ತಾಲೂಕು ದಂಡಾಧಿಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿರ್ಬೋದು, ನನಗೆ ಮೇಡಮ್ ಒಂದು ಮೀಟಿಂಗ್ ಕರೀರಿ, ನಾನು ಇಡೀ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಕರೆಸಿ, ಎಲ್ಲ ಅಧಿಕಾರಿಗಳನ್ನು ಕರೆಸಿ, ಕೂಡ ಅವರವರ ಜವಾಬ್ದಾರಿಯನ್ನು ಅವರು ಹೊರಬೇಕು, ಹೊಣೆಗಾರಿಕೆ ಇರಬೇಕು, ಅಕೌಂಟಬಿಲಿಟಿ ಅನ್ನೋದಿರಬೇಕು. ತುಂಬ ನನಗೆ ಕೆಲವರನ್ನ ಮಾತಾಡಿಸಿದಾಗ ತುಂಬ ತೋರಿಕೆ ಹಾರಿಕೆ ಉತ್ತರಗಳು ಬಂತು. ಸರ್ ನಾವೇನು ಮಾಡೋಕ್ಕಾಗುತ್ತೆ ಸರ್, ಅವ್ರು ಹುಡುಗ ಹುಡುಗಿ ಲವ್ ಮಾಡ್ಕೊಂಡು ನೋಡಿ, ಅದೇ ಬಡವ್ರ ಮನೆ ಹುಡುಗಿ ಅಲ್ಲದೆ ಯಾರಾದ್ರೂ ಒಬ್ಬ ಶ್ರೀಮಂತರ ಮನೆ ಹೆಣ್ಮಕ್ಳಿಗೆ, ನಮ್ಮ ನಿಮ್ಮ ಮನೆ ಯಾರಾದರೂ ಹೆಣ್ಮಕ್ಳಿಗೆ ಈ ದುಸ್ಥಿತಿ ಬಂದಿದ್ರೆ ಇವತ್ತು ರಾಜ್ಯದ ಸುದ್ದಿ ಆಗಿರೋದು. ಅಂದರೆ ಪಾಪ ಅವ್ರಿಗೆ ಅಸಹಾಯಕತೆ, ಆ ಅಸಹಾಯಕತೆಯನ್ನು ಹೇಳ್ಕೊಳ್ಳೋದಕ್ಕೆ ಕೂಡ ಅವ್ರಿಗೆ ಶಕ್ತಿ ಇಲ್ಲ. ಸೊ ಅಂಥ ಜನ ಅಂಥವ್ರ ಮನೆಯಲ್ಲಿ ಈ ಕೃತ್ಯ ಆಗಿದೆ. ಏನಿದು ವ್ಯವಸ್ಥೆ, ಏನು ಅವ್ಯವಸ್ಥೆ ಇದು? ಆ ಊರಿಗೆ 25 ಜನ 30 ಜನ ಮಕ್ಕಳು ಬರ್ತಾರೆ, ಅಲ್ಲಿ ಒಂದು ಬಸ್ಸಿನ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ನಾವು ಇಡೀ ರಾಜ್ಯದಾದ್ಯಂತ ನಾವು ಏನೆಲ್ಲ ಕೊಟ್ಟಿದ್ದೇವೆ, ನೀವು ಇದೀರಲ್ಲ ಡಿಪೋದವರು, ಆಯ್ತಲ್ಲ, 25 ಜನ ಹೆಣ್ಮಕ್ಳು ಬರ್ತಿದ್ದಾರೆ, ಲಿಟ್ರಲಿ ದೇ ಆರ್ ಅಂಡರ್ ಫಿಯರ್. ಆ ಇಡೀ ಊರಿನ ದೊಡ್ಡವರು ಬಿಟ್ಬಿಡಿ, ಹೆಣ್ಮಕ್ಳು ಬಿಟ್ಬಿಡಿ, ಆ ಊರಿನಲ್ಲಿರೋ ಗಂಡಸರು ನಡುತ್ತಾ ಮಾತಾಡ್ತಾವೆ. ಯಾವಗಳಿಗೆ ಏನಾಗುತ್ತೋ ಗೊತ್ತಿಲ್ಲ, ಯಾರ ಬಗ್ಗೆ ಮಾತಾಡಿದ್ರೆ ನಮ್ಮ ಮನೆ ನುಗ್ಗಿ ಹೊಡಿತಾರೋ ಗೊತ್ತಿಲ್ಲ. ಮೇಡಮ್, ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್, ತಾಲೂಕು ದಂಡಾಧಿಕಾರಿಗಳಾಗಿ ನಿಮಗೆ ನಿಮ್ಮದೇ ಆದಂಥ ಕಾನೂನಿನ ಇದಿರುತ್ತೆ, ಅವನ್ನ ನೀವು ನಿಮ್ಮ ಬಲ ಕಾನೂನು ಪ್ರಯೋಗ ಮಾಡಲೇಬೇಕು, ಅಧಿಕಾರ ಚಲಾಯಿಸಲೇಬೇಕು, ಈ ದುಷ್ಕೃತ್ಯಗಳು ನಿಲ್ಲಲೇಬೇಕು. ಕರೀರಿ ಎಲ್ಲ ಅಧಿಕಾರಿಗಳು, ಆಯ್ತಲ್ಲ. ಸೊ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ. ನಾನಂತೂ ಖಂಡಿತ ಕನಸು ಮನಸ್ಸಿನಲ್ಲೂ ಕೂಡ ನಾನು ಸಿರಾಗ್ ಬಂದಾಗ ಒಂದು ದೊಡ್ಡ ಕನಸು ಇಟ್ಕೊಂಡು ಬಂದೆ. ನಮ್ಮ ಊರನ್ನು, ನಾನು ಹುಟ್ಟಿದ ಊರು, ನಮ್ಮ ತಾಲೂಕು ಸಾಂಸ್ಕೃತಿಕವಾಗಿ ವೈಚಾರಿಕವಾಗಿ ಈ ತಾಲೂಕು, ನಾನು ಬೇರೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಒಂದು ಸ್ಕೂಲ್ ಮಾಡೋದಕ್ಕೆ ನಾನು ಬೆಂಗಳೂರಿನಿಂದ ಇಲ್ಲಿಗೆ ಬರೋ ಅವಶ್ಯಕತೆ ಇರಲಿಲ್ಲ, ದೊಡ್ಡ ಕನಸನ್ನು ಇಟ್ಕೊಂಡು ಬಂದಿದ್ದು. ಆದರೆ ಒಂದು ಪ್ರೆಸಿಡೆನ್ಸಿಯಿಂದ ಅದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ನಾವೆಲ್ಲ ಎಚ್ಚರಿಕೆ ತಗೊಂಡು ನಾವೆಲ್ಲ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಒಂದು ಕಾಲ ಬಂದಿದೆ. ಆತ್ಮವಿಮರ್ಶೆ ಮಾಡಿಕೊಳ್ಳೋಣ, ಮುಂದೆ ಆಗಿದ್ದಾಗೋಗಿದೆ, ಮುಂದೆ ಈ ಕೃತ್ಯಗಳು ನಡೀದೇ ಇರೋ ಥರ ಕ್ರಮ ಕೈಗೊಳ್ಳಬೇಕು. ಕಾಲೇಜಿನ ಪ್ರಾಂಶುಪಾಲರು ಚಂದ್ರಯ್ಯನವರು ಮತ್ತು ಈಶ್ವರಯ್ಯ ಮತ್ತು ನಾವೆಲ್ಲ ಉಪನ್ಯಾಸಕ ಶಿಕ್ಷಕರ ವರ್ಗ ಮಕ್ಕಳಿಗೆ ಯಾವಾಗ ಅವರು ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಹೆಣ್ಣುಮಕ್ಕಳ ಸ್ಥಿತಿ ನೀವು ವಿಶೇಷವಾಗಿ ನಮ್ಮ ಲೇಡಿ ಟೀಚರ್ಸ್ ಸೇರಿದ್ರಿ, ಒಂದಷ್ಟು ಪರ್ಸ್ನಲ್ ಆಗಿ ಒಂದು ಕೌನ್ಸಿಲಿಂಗ್ ಮಾಡಿ, ಆ ಥರದ ಕಷ್ಟಗಳಿದ್ದಾಗ ನಿಮ್ಮ ಹತ್ರ ಹೇಳ್ಕೊಳ್ಳೋ ರೀತಿ, ನಿಮ್ಮ ಹತ್ರ ಹೇಳ್ಕೊಳ್ಳೋ ರೀತಿ, ಶಿಕ್ಷಕರ ಹತ್ರ ಹೇಳ್ಕೊಳ್ಳೋ ರೀತಿ, ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಅದನ್ನ ಅವ್ರ ಅಪ್ಪ ಅಮ್ಮನಿಗೋ ಅಥವಾ ಪೊಲೀಸ್ ಇಲಾಖೆಗೋ ಯಾರೋ ಒಬ್ಬರಿಗೆ ತಿಳಿಸುವಂಥ ಕೆಲಸವನ್ನು ಮಾಡೋದು ಆಗಬೇಕಾಗುತ್ತೆ. ಈ ದಿಕ್ಕಿನಲ್ಲಿ ನಾವು ನೀವೆಲ್ಲ ಯೋಚನೆ ಮಾಡೋಣ. ಈ ಕ್ರೌರ್ಯಕ್ಕೆ ಆ ಯಾರು ಅಪರಾಧಿ ಇದ್ದಾನೆ ಅವನಿಗೆ ನಿರ್ದಿಷ್ಟವಾಗಿ ಅವನಿಗೆ ಮರಣದಂಡನೆ ಶಿಕ್ಷೆ ಆಗಲೇಬೇಕಾಗತ್ತೆ. ಯಾಕೆಂದರೆ ಒಂದು ಹೆಣ್ಣು ಮಗಳ ಜೀವನ ತೆಗಿತಾನೆ ಅಂದರೆ ಅದು ಹಾಡು ಅಗಲು, ಹಾಡು ಅಗಲಲ್ಲೇ 3-4 ಜನ ಜೊತೆಗಿದ್ದ ಹೆಣ್ಣು ಮಕ್ಕಳನ್ನ ಆಚೆ ಕಳಿಸಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿದ್ದು ಏನಿದೆ ಮೇಡಮ್ ಮಾತಾಡಿ ನೀವು, ಕಳ್ಳಂಬೆಳ್ಳ ಯಾರಿದ್ದಾರೆ? ಯಾವುದೇ ಕಾರಣಕ್ಕೂ ಕಾನೂನಿನ ಹಿಡಿತದಿಂದ ಅವ್ರು ತಪ್ಪಿಸ್ಕೋಬಾರ್ದು. ಸಾಕ್ಷಿ ಆಧಾರಗಳನ್ನ ಸರಿಯಾದ ರೀತಿ ಸಂಗ್ರಹ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಆಗಬೇಕು. ಸೊ ಈ ರೀತಿಯಾಗಿ ಆಗಬೇಕಾಗುತ್ತೆ. ಜೊತೆಗೆ ಇಲ್ಲಿರೋ ಅವ್ಯವಸ್ಥೆ ನೋಡಿ, ಇದನ್ನು ಕೇಳೋದಕ್ಕೂ ಸಾಧ್ಯ ಇಲ್ಲ. 1600 ಜನ ಹೆಣ್ಣುಮಕ್ಕಳು ಓದ್ತಿರ್ತಕ್ಕಂಥ ಶಾಲೆ, ಇಷ್ಟೊಂದು ಕೊರತೆಗಳು, ಒಂದು ಕಾಂಪೌಂಡ್ ಇಲ್ಲ,
ನಮ್ಮ ಆಡಳಿತ ಹೇಗೆ ನಡೀತಾ ಇದೆ, ಏನಾಗ್ತಾ ಇದೆ, ಎಷ್ಟೋ ಸರ್ಕಾರಿ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಮಕ್ಕಳೇ ಇಲ್ಲ. ಇಲ್ಲಿ ಮಕ್ಕಳಿದ್ದಾರೆ, ಸೌಲಭ್ಯಗಳ ಕೊರತೆ, ಮಕ್ಕಳಿದ್ದಾರೆ ಸೌಲಭ್ಯ ಇಲ್ಲ, ಇದು ಒಂದು ವಿಪರ್ಯಾಸ. ಇವೆಲ್ಲವನ್ನು ಕೂಡ ಆಲೋಚನೆ ಮಾಡಬೇಕಾಗುತ್ತೆ ನಾವು ನೀವೆಲ್ಲ. ನಾನು ಹೆಚ್ಚಿಗೆಯನ್ನು ಕೂಡ ಈ ಸಂದರ್ಭದಲ್ಲಿ ನನಗೆ ತುಂಬ ಮಾತಾಡಬೇಕು ಅಂತ ಇದೆ. ನಾನು ಆ ಮಕ್ಕಳನ್ನೆಲ್ಲ ಕರೆಸಿ ಮಾತಾಡಬೇಕು ಅನ್ನೋ ಉದ್ದೇಶ ಇದೆ. ಈಗ ಅವರ ಮನಸ್ಸಿನಲ್ಲಿ ನೀವೆಲ್ಲ ಮಾತಾಡಿದರೆ ಘಟನೆ ಆದಮೇಲೆ ಅವರಿಗೆ ಧೈರ್ಯ ತುಂಬ ಅಂತ ಕೆಲಸ ಆಗಬೇಕು. ಆಮೇಲೆ ಅವರ ಎಚ್ಚರಿಕೆ ಏನು, ಯಾವ ರೀತಿ ಇರಬೇಕು ಹೆಣ್ಮಕ್ಕಳು, ಅವರ ಎಚ್ಚರಿಕೆಯಲ್ಲಿ ಈ ಥರದ್ದು ಯಾರಾದರೂ ಅವ್ರಿಗೆ ಹಿಂಸೆ ಕೊಡೋರು ಇನ್ನೊಬ್ಬರು ಮತ್ತೊಬ್ಬರು ಇದ್ದಾಗ ಅದನ್ನು ನೇರವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ವ್ಯವಸ್ಥೆ ಮಾಡಿ. ಆಮೇಲೆ ಮಕ್ಕಳ ಸಹಾಯವಾಣಿ ನಂಬರ್ ಏನಿದೆ, ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಏನಿದೆ 1098, ಅದನ್ನ ಎಲ್ಲರಿಗೂ ಕೊಡಿ ಮಕ್ಕಳಿಗೆ. ಅವ್ರು ಯಾವುದೇ ಸಂಕಷ್ಟದಲ್ಲಿದ್ದರೂ ಕೂಡ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾರೆ, ಕರೆ ಮಾಡೋದಕ್ಕೆ ಹೇಳಿ. ಆಯ್ತಲ್ಲ, ನೀವು ಯಾವುದೇ ಕಾರಣಕ್ಕೂ ಅಯ್ಯೋ ಇವು ಮಕ್ಕಳು ನಮ್ಮ ಮೇಲೆ ದೂರ ಹೇಳ್ತಾರೋ ಆ ಥರದ್ದು ಬೇಡ, ಮಕ್ಕಳಿಗೆ ಆಪತ್ತಿ ಇರಲ್ಲ. ಆಯ್ತಲ್ಲ, ಸೊ ಅದನ್ನು ಮಾಡಿ. ಸ್ವಲ್ಪ ಸೂಕ್ಷ್ಮ ವಿಚಾರಗಳು, ಇದು ಈ ಕೆಡುಕು ಇವತ್ತೇನಾಗಿದೆ, ಇದು ಒಂದು ರೀತಿ ಕ್ಯಾನ್ಸರ್ ಥರ ಬೆಳೆಯುತ್ತೆ. ಇದು ಇಲ್ಲಿಗೆ ನಿಂತೋಗುತ್ತೆ, ಇದಕ್ಕೆ ಭಯ ಬೀಳ್ತಾರೆ ಅನ್ನೋ ಪರಿಸ್ಥಿತಿ ಇಲ್ಲ. ಅವನ ಅಪರಾಧಿಗೆ ಶಿಕ್ಷೆ ಆಗೋದು ಇನ್ನು ಯಾವಾಗಲೋ, ಇನ್ನು ಎಷ್ಟು ವರ್ಷ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಅಷ್ಟರೊಳಗೆ ಇನ್ನೊಬ್ಬ ಯೋಚನೆ ಮಾಡ್ತಾನೆ, ಯಾಕೆಂದರೆ ಯುವಕರ ಮನಸ್ಥಿತಿ ಆ ಮಾಧ್ಯಮಗಳ ಪ್ರಭಾವದಿಂದ, ಏನು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಕ್ರೈಮನ್ನು ಈ ಸೆಕ್ಸನ್ನು ಅತಿಯಾಗಿ ಬಿಂಬಿಸ್ತಾ ಇದ್ದಾವೆ, ವಿಜೃಂಭಿಸ್ತಾ ಇದ್ದಾವೆ. ಇವತ್ತು ಇಡೀ ವ್ಯವಸ್ಥೆ ಹಾಳಾಗೋಗ್ತಾ ಇದೆ. ಈ ದಿಕ್ಕಿನಲ್ಲಿ ಸ್ವಲ್ಪ ನಾವು ಮಕ್ಕಳಿಗೆ ಎಚ್ಚರಿಕೆ ಕೊಡಬೇಕಾಗುತ್ತೆ, ಮನವರಿಕೆ ಕೊಡಬೇಕಾಗುತ್ತೆ. ನಾನು ಇವತ್ತು ವಾಲಂಟಿಯರಾಗಿ ಇಲ್ಲಿ ಬಂದಿದ್ದೇನೆ. ಇಲ್ಲಿ ಏನೇನು ಕೆಲಸಗಳಾಗಬೇಕು, ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ, ಈಗ ಇಮ್ಮಿಡಿಯೇಟಾಗಿ ಏನು ಸಾಲ್ವ್ ಮಾಡಬೇಕು ಮಾತಾಡೋಣ. ಅದರ ನಂತರ ನನ್ನ ಕಡೆಯಿಂದ ನಾನು ಇವತ್ತು ನಾನು ನಿರ್ಧಾರ ಮಾಡಿದ್ದೇನೆ ಈ ಘಟನೆ ಹಿನ್ನೆಲೆಯಲ್ಲಿ ನಾನು ಈ ಕಾಲೇಜನ್ನು ದತ್ತು ತೆಗೆದುಕೊಳ್ಳುತ್ತೇನೆ. ಎಷ್ಟಾದರೂ ಖರ್ಚಾಗಲಿ, 50 ಲಕ್ಷ ಆಗಲಿ, 1 ಕೋಟಿ ಆಗಲಿ, 2 ಕೋಟಿ ಆಗಲಿ, ನಾನು ಈಗ ತತ್ಕ್ಷಣಕ್ಕೆ ನನ್ನ ಅನುದಾನ 50 ಲಕ್ಷ ರೂಪಾಯಿ ನಾನು ಈಗ ಕೊಡ್ತಾ ಇದ್ದೇನೆ. ಇನ್ನು ಒಂದು 15 ದಿವಸದಲ್ಲಿ ಇದಕ್ಕೆ ಇಮಿಡಿಯೇಟಾಗಿ ಏನು ಕೆಲಸ ಆಗಬೇಕು, ಕಾಂಪೌಂಡ್ ವರ್ಕ್ ಆಗಬೇಕಾ ಅಥವಾ ಏನಾಗಬೇಕು ಅದನ್ನು ನಾನು ಚರ್ಚೆ ಮಾಡ್ತೀನಿ ನಿಮ್ಮ ಪ್ರಿನ್ಸಿಪಾಲ್ಗಳ ಹತ್ರ, ಮತ್ತು ಆ ಕನ್ಸರ್ನ್ ಇಂಜಿನಿಯರ್ ಬರ್ತಾರೆ ಈಗ ಅವ್ರ ಜೊತೆ ಮಾತಾಡಿ ಈಗ ಇಮ್ಮಿಡಿಯೇಟಾಗಿ ಆ ಕೆಲಸ ಶುರು ಮಾಡುವಂಥದ್ದು. ಯಾಕೆಂದರೆ ರಕ್ಷಣೆ ಸುತ್ತಮುತ್ತ ಎಲ್ಲರೂ ಕೂಡ ಯಾರಿಗೂ ಅಕ್ಸೆಸ್ ಇಲ್ಲದಂಗೆ ಮಕ್ಕಳು ಒಳಗಡೆ ಬಂದ ತಕ್ಷಣ ಅವ್ರಿಗೆ ಏನು ಕೊಡಬೇಕಾದಾಗುತ್ತೆ, ಪೊಲೀಸ್ ಇನ್ಫಾರ್ಮ್ ಆಗುತ್ತೆ ಇಲ್ಲಿ ಎಲ್ಲ ಇದೆ. ನೀವೇನ್ರಿ, ಏನಿದ್ದೀರಿ ನೀವು? ನಾವು PSI ಈಗ ಟೌನಿಂದ ನೀವೇನ ಇದ್ದೀರಿ? ಈಗ ನಿಮ್ಮಲ್ಲಿ ಒಂದು ನಿರ್ಭಯ ವಾಹನ ಕೊಟ್ಟಿದ್ದಾರಲ್ಲ, ಏನು ಮಾಡ್ತಿದ್ರಿ, ಯಾರೇ ಒಂದು ಓಡಿಸ್ಬೋದು? ಎರಡು ಪತ್ತೆ ಇಲ್ಲ, ಕಲಬಳ್ಳಿಯಲ್ಲಿ 1-1-2 ಇದೆ, ಇಲ್ಲಿ 1-1-2 ಇದೆ, ಇಲ್ಲೇ ಎರಡಿದೆ. ಏನಕ್ಕೆ ಅದು ರೌಂಡ್ಸ್ ಮಾಡ್ತಾ ಇದ್ದಾರೆ? ಅವ್ರು ಏನನ್ನ ಇಮಿಡಿಯೇಟ್ ಆಗಿ ಕಾಲ್ ಮಾಡಿದ್ರೆ ಫಸ್ಟ್ ನಾವು 1-1-2 ಮಾಡಿದ್ರೆ ಹೋಗಿ ಅಟೆಂಡ್ ಮಾಡ್ತಾರೆ. ಈಗ ಯಾವುದೇ ಇರಲಿ ಪ್ರಾಬ್ಲಮ್ಸ್ ಇದ್ದರೆ ಸಾಲ್ವ್ ಮಾಡ್ತಾರೆ. ನಿನ್ನೆ ನಿಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮ್ಗೆ ಇದೇ ಉತ್ತರ ಕೊಡ್ತಾರೆ. ಸರ್, ನಾವೇನು ಮಾಡೋಕ್ಕಾಗುತ್ತೆ, ಕ್ರೈಮ್ ಆಗಿದೆ, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ. ನನಗೆ ನೀವು ಕ್ರೈಮ್ ಆಗೋದು ಅರೆಸ್ಟ್ ಮಾಡೋದು ಬೇಕಾಗಿಲ್ಲ, ಕ್ರೈಮ್ ಆಗದೇ ಇರೋ ಥರ ನಾವೇನು ಮುನ್ನೆಚ್ಚರಿಕೆ ತೊಗೋಬೇಕು. ಈಗ ಆ ಊರು ವಿಶೇಷವಾಗಿ ದೊಡ್ಡಗುಡ ಅನ್ನೋ ಒಂದು ಹಳ್ಳಿ ಸೂಕ್ಷ್ಮ, ಎಲ್ಲರಿಗೂ ಗೊತ್ತಿದೆ, ಅತಿ ಸೂಕ್ಷ್ಮವಾದಂಥ ಹಳ್ಳಿ. ಏನು ಮಾಡ್ತಿದ್ದಾರೆ ಪೊಲೀಸ್ನವರು, ಯಾಕೆ ಅಲ್ಲೋಗಿ ಗ್ರಾಮ ವಾಸ್ತವ್ಯ ಮಾಡಲಿಲ್ಲ? ನೀವು ಗ್ರಾಮ ವಾಸ್ತವ್ಯ ಮಾಡಿದ್ರಿ, ಯಾಕೆ ಅಧಿಕಾರಿಗಳು ಹೋಗಿ ಅಂಥ ಹಳ್ಳಿನಲ್ಲಿ ಗ್ರಾಮ ವಾಸ್ತವ್ಯ ಮಾಡಲ್ಲ? ಯಾಕೆ ಆ ರೀತಿ ಸ್ವಲ್ಪ ದಾರಿ ತಪ್ಪಿರೋ ಹುಡುಗರನ್ನೆಲ್ಲ ಒಂದು ಕಡೆ ಕಲೆ ಹಾಕಿ ಕೂರಿಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಕಾನೂನಿನಲ್ಲಿರ್ತಕ್ಕಂಥ ಏನು ಕಾನ್ಸಿಕ್ವೆನ್ಸಸ್ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಇದು ದುಶ್ಚಿಂತೆ ಆಗಿದ್ದಾರೆ. ಆ ಹೆಣ್ಣುಮಕ್ಕಳು ಜೀವ ಕಳ್ಕೊಂಡ್ಳು. ಅಷ್ಟೇ ಅಲ್ಲ, ಇವನ ಭವಿಷ್ಯ, ಇವನ ಕುಟುಂಬ, ಇವನ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಇವರ ಅಪ್ಪ ಅಮ್ಮ, ಎರಡು ಕುಟುಂಬಗಳಿಗೂ ತೊಂದರೆ ಆಗುತ್ತೆ. ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಕೊಟ್ಟಿದ್ದಿದ್ರೆ ಈ ಕೃತ್ಯ ನಡೆಯುತ್ತಿರಲಿಲ್ಲ. ಇವತ್ತು ಈ ಕೃತ್ಯ ನಡೆದು ಹೋಗಿದೆ. ಈಗಲಾದರೂ ಎಚ್ಚೆತ್ಕೊಳ್ಳದೆ ಈಗಲೂ ಕೂಡ ಈ ನಿರ್ಲಕ್ಷ್ಯ. ಮೇಡಮ್, ನಾನು ಐ ಆಮ್ ವೆರಿ ಸಾರಿ ಟು ಸೇ ದಿಸ್, ಅವರ್ ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಸೀರಿಯಸ್ ರೈಟ್. ಈವನ್ ಪೊಲೀಸ್ ಡಿಪಾರ್ಟ್ಮೆಂಟ್, ಈವನ್ ಅವರ್ ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಸೀರಿಯಸ್. ಪ್ಲೀಸ್ ಬಿ ಸೀರಿಯಸ್, ಲುಕ್ ಇನ್ ಟು ದ ಮ್ಯಾಟರ್, ಲುಕ್ ಇನ್ ಟು ದ ಪೇನ್ ಬಿಹೈಂಡ್ ದಿಸ್. ನನಗಂತೂ ಡೆಫಿನೆಟ್ಲಿ ಐ ಆಮ್ ಡಿಸ್ಟರ್ಬ್ ಎಲ್ಲ ಈ ಈ ಈ ಘಟನೆ ಸುಮ್ಮನೆ ಯಾರು
ಏ ನಮ್ಮನೇ ಹೆಣ್ಮಗಳೇ ಯಾರು ಬೇರೆ ಅಲ್ಲ ಹೆಣ್ಮಗಳು ನಾವೆಲ್ಲ ಹೆಣ್ಮಕ್ಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತೀವಿ ಅಲ್ವಾ. ಸೊ ಹೀಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಇದೆ. ನಾನು ರಾಜಕೀಯ ಮಾತುಗಳಾಗಲಿ ತೋರಿಕೆ ರಾಜಕಾರಣಿ ಮಾತುಗಳಾಗಲಿ ಅಲ್ಲ, ನಾನು ಮೂಲತಃ ರಾಜಕಾರಣಿನೇ ಅಲ್ಲ, ನಾನೊಬ್ಬ ಎಜುಕೇಷನಿಸ್ಟು. ಸಾವಿರಾರು ಮಕ್ಕಳ ಭವಿಷ್ಯವನ್ನು ರೂಪಿಸಿ ಅವರು ನಾಟ್ ಓನ್ಲಿ ಅವರಿಗೆ ಮ್ಯಾಥ್ ಸೈನ್ಸ್ ಅಷ್ಟೇ ಹೇಳ್ಕೊಟ್ಟಿಲ್ಲ, ನಮ್ಮ ಸಂಸ್ಥೆಗಳಲ್ಲಿ ಕ್ಯಾರೆಕ್ಟರ್ ಬಿಲ್ಡಿಂಗಿಂದ ಹಿಡಿದು ಪರ್ಸನಾಲಿಟಿ ಡೆವಲಪ್ಮೆಂಟಿಂದ ಹಿಡಿದು ಅವರ ಭವಿಷ್ಯ ರೂಪಿಸುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲೂ ಕೂಡ ಅದು ಆಗಬೇಕು. ಹಾಗಾಗಿ ಅತಿ ಶೀಘ್ರದಲ್ಲಿ ಸಾಧ್ಯ ಆದರೆ ಈ ಏನು ಕಟ್ಟಡ ಬೇಕಂದರೆ ಕಟ್ಟಡ ಅಥವಾ ಕಾಂಪೌಂಡ್ ಬೇಕಂದರೆ ಕಾಂಪೌಂಡ್, ಮುಂದಿನ ಶುಕ್ರವಾರ ದಿವಸ ನೀವು ಇನಾಗ್ರೇಷನ್ ಮಾಡೋದರ ಒಂದು ಕಾರ್ಯಕ್ರಮ ಮಾಡಿ. ಯಾಕೆಂದರೆ ಮುಂದಿನ ಶುಕ್ರವಾರ ಬರಗೂರಿನ ಶಾಲೆಯದು ಇನಾಗ್ರೇಷನ್ ಇದೆ. ಅದಕ್ಕೆ ನಮ್ಮ ದೊರೆಸ್ವಾಮಿ ಬರ್ತಿದ್ದಾರೆ, ದೊರೆಸ್ವಾಮಿ ನಾಯ್ಡು ಅವರು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಶಾಲಾ ಶಿಕ್ಷಣ ಅಡ್ವೈಸರಿ ಕಮಿಟಿಗೆ ಅವರು ಅಧ್ಯಕ್ಷರಿದ್ದಾರೆ, ಅವರು ಬರ್ತಾ ಇದ್ದಾರೆ. ಅವತ್ತು ಇಲ್ಲಿಗೂ ಕೂಡ ಕಾರ್ಯಕ್ರಮ ಹಾಕ್ಕೋತೀನಿ ನಾನು. ಈಗ ನನ್ನ ಅನುದಾನನೇ ರೆಡಿ ಇದೆ, ಬೇರೆ ಯಾವುದೋ ಉದ್ದೇಶಕ್ಕೆ ಅದು ಖರ್ಚು ಮಾಡಬೇಕು ಅಂತ ಇತ್ತು. ಬಟ್ ಇವತ್ತಿನ ಈ ಘಟನೆಯ ನಂತರ ನನಗೆ ಇಮ್ಮಿಡಿಯೇಟಾಗಿ ಅನಿಸಿದ್ದು ಅದನ್ನು ನಿಲ್ಲಿಸ್ಬಿಟ್ಟು ಈ ಕಡೆ ಕೊಡಬೇಕು ಅಂತ. ನಮ್ಮ ಗೋವಿಂದಪ್ಪ ಈಗಾಗಲೇ ಸುಮಾರ್ಸಕ್ಕೆ ಫೋನ್ ಮಾಡಿದ್ದು ನೀವು ಬರಲಿಲ್ಲ ಅಂತ. ಇವತ್ತು ಒಂದು ಸಂದರ್ಭ ಬಂದಿದೆ, ಇಲ್ಲಿ ಇಮ್ಮಿಡಿಯೇಟಾಗಿ ಏನು ರಕ್ಷಣೆ ಕೊಡಬೇಕು, ಕಾಂಪೌಂಡ್ ಗೋಡೆ ಇರ್ಬೋದು ಅಥವಾ ಬೇರೆ ಎಲ್ಲ ರೀತಿ ಇಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಅಳವಡಿಸೋದಿರ್ಬೋದು, ಬೇರೆ ಏನೇನು ಮಾಡಬೇಕು ಈಗ ಕೂತು ಚರ್ಚೆ ಮಾಡಿ ಅವನು ಮಾಡುವಂಥ ಕೆಲಸ ಮಾಡೋಣ. ಈ ಸಂದರ್ಭದಲ್ಲಿ ಇಡೀ ನಮ್ಮ ಆಡಳಿತ ವ್ಯವಸ್ಥೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕು. ನೀವು ಸದ್ಯದಲ್ಲಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಈ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ನೀವು ಬೀಯಿಂಗ್ ಆಫೀಸರ್ ನಿಮ್ಮ ಬಗ್ಗೆ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನೀವು ಮಾತಾಡಿದ್ರೆ ಹೆಣ್ಮಕ್ಳು. ಸೊ ಅವ್ರನ್ನೆಲ್ಲ ಕೂರಿಸ್ಕೊಂಡು ಒಂದಷ್ಟು ಧೈರ್ಯ ತುಂಬಿ ಅವ್ರಿಗೆ ಯಾವ ರೀತಿ ಈ ಸಮಾಜದಲ್ಲಿ ನಾವು ನಡ್ಕೋಬೇಕು ಅನ್ನೋ ವಿಚಾರಗಳನ್ನ ಕೆಲವು ಹೇಳಬೇಕಾಗುತ್ತೆ. ಅದಕ್ಕೊಂದು ನಿಮ್ಮ ಮಕ್ಕಳಿಗೆ ಇದಕ್ಕೆ ತೊಂದರೆ ಆಗಿದೆ, ಸ್ಟಡೀಸ್ ತೊಂದರೆ ಆದರೆ ಒಂದು ದಿವಸ ಅರೇಂಜ್ ಮಾಡಿ ಆಯ್ತಲ್ಲ. ಸಾಧ್ಯ ಆದರೆ ಮುಂದಿನ ಶುಕ್ರವಾರ ಮಾಡೋಣ, ಅದಕ್ಕೆ ಮುಂಚೆ ಸಾಧ್ಯ ಆದರೆ ಯಾವತ್ತಾದ್ರೂ ಒಂದು ದಿವಸ ನೀವು ಕರಿಬೇಕು. ಇಲ್ಲವರು ಆಫೀಸರ್ ಇದ್ದಾರೆ ಅಂತ ಹೇಳಿದಾಗ ಇವೆಲ್ಲ ಅವನು ಸ್ವಲ್ಪ ಬಳಕೆ ಮಾಡ್ಕೋಬೇಕಾಗತ್ತೆ. ಆಯ್ತಲ್ಲ, ಸೊ ಅದು ಕರೆದು ಮಾಡುವಂತ ಕೆಲಸ ನಾವು ಕಳಿಸ್ತೀವಿ ಮಾಡ್ತೀವಿ ಅನ್ನೋದಿರಬಾರ್ದು. ನಾವು ಈಗ ಅಂದ್ಕೊಂಡಿದ್ದನ್ನ ಈಗಲೇ ಮಾಡಬೇಕು. ನಾನು ದೊಡ್ಡಗೂಳಕ್ಕೆ ಹೋದ ತಕ್ಷಣ ನನ್ನ ಮನಸ್ಸಿಗೆ ಬಂದಿದ್ದು ಆ ಮಗು ಓದ್ತಾ ಇರೋ ಕಾಲೇಜ್ ಯಾವುದು, ಸರ್ಕಾರಿ ಬಾಲಕಿಯರ ಕಾಲೇಜು ಕೇಳಿದೆ. ನಾನು ಇಮ್ಮಿಡಿಯೇಟಾಗಿ ನನ್ನ ಜೊತೆ ಸ್ನೇಹಿತರಿಗೆ ಯಾರಿಗೂ ಹೇಳಿಲ್ಲ, ಕರೆದು ಕೊಟ್ಟಿದ್ದು ನಮ್ಮ ಡ್ರೈವರ್ಗೆ ಹೇಳಿದ್ದು ಗಡಿಯಪ್ಪ ಗೌರವ್ ಮೈಡಾ ಕಾಲೇಜ್ ಕಡೆ. ಆಯ್ತಲ್ಲ, ಸೊ ಇದು ನಮ್ಮ ತಾಲೂಕಿನ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆ. ಇಲ್ಲಿ ತುಂಬ ಜನ ತುಂಬ ಶ್ರಮ ಹಾಕಿದ್ದಾರೆ ಚಂದ್ರೇನವರೇ, ನಮ್ಮ ಮಹೇಂದ್ರಪ್ಪ ಪ್ರಿನ್ಸಿಪಾಲು ಅಥವಾ ಎಲ್ಲ ಇಲ್ಲಿರೋರೆಲ್ಲ ತುಂಬ ಜನ ಹೆಣ್ಮಕ್ಳು. ಹಾಗಾಗಿ ನೀವು ಇಲ್ಲಿ ಇನ್ನೊಂದು ಏನು ಮಾಡಿ ಅಂದರೆ ಹೈಸ್ಕೂಲ್ ಬೇರೆ ಕಾಲೇಜ್ ಬೇರೆ ಅಂತ ಮಾಡಬೇಕು. ಯಾಕೆಂದರೆ ಈಗ ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ 9, 10, 11, 12 ಈಗ ಪುಣ್ಯಕೆಯಲ್ಲಿ 8, 9, 10, 11, 12 ಇದೆ ಅಲ್ವಾ, 8ನೇ ಕ್ಲಾಸಿಂದ ಶುರುವಾಗುತ್ತೆ. ಹಾಗಾಗಿ ಇದು ಪೂರ್ತಿ ಒಂದೇ ಯೂನಿಟ್ ಅನ್ನೋ ಥರ ಕೆಲಸ ಮಾಡಿ ನಾನು ನಿಮ್ಮ ಜೊತೆಗಿರ್ತೀನಿ. ಎಲ್ಲ ಕೊರತೆಗಳು ಏನಿದೆ ನಾನು ಇಮ್ಮಿಡಿಯೇಟ್ ಈಗಾಗಲೇ ನಿಮ್ಮ ಲೈಬ್ರರಿಯ ವಿಚಾರಕ್ಕೆ ಇಲ್ಲಿ ಕುಮಾರ್ ಅಂತ ನಮ್ಮ ಇದರಲ್ಲಿದ್ದಾರೆ ಗುಬ್ಬಿದಲ್ಲಿ, ಅವ್ರಿಗೆ ನಾನು ಆಲ್ರೆಡಿ ಲೆಟರ್ ಮಾಡಿಕೊಟ್ಟಿದ್ದೀನಿ. ಅದು ಅಲ್ಲಿ 100 ಜನ ಮಾತ್ರ ಮಕ್ಕಳಿದ್ದಾರೆ, ಅದು ವೇಕೆನ್ಸಿ ಶಿಫ್ಟಿಂಗ್ ಅಂದರೆ ಪೋಸ್ಟ್ ಶಿಫ್ಟಿಂಗ್ಗೆ ನಾನು ಮಾತಾಡ್ತೀನಿ. ಈಗ ಮಾತ್ರ ನಿಮ್ಗೆ ಏನೇನು ಕೊರತೆ ಇದೆ ನನ್ನ ಕಡೆಯಿಂದ ಖಂಡಿತವಾಗಲೂ ಕೂಡ ಎಂಥ ಪ್ರಾಮಾಣಿಕವಾಗಿ ಆಮೇಲೆ ಶೀಘ್ರದಲ್ಲಿ ಅವೆಲ್ಲ ಒದಗಿಸ್ಕೊಡ್ತೀನಿ. ಬಟ್ ನಿಮ್ಮ ಕಡೆಯಿಂದ ನನಗೇನು ಬೇಕು ಅಂದರೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು. ನೀವು ದಯವಿಟ್ಟು ಕಮಿಟ್ಮೆಂಟ್ ಇಟ್ಕೊಂಡು ನೀವೆಲ್ಲ ನಿಮಗೆಲ್ಲ ಇದಿದೆ, ಯಾರು ಕೂಡ ಯಾರೋ ಒಬ್ಬರು ಇಬ್ಬರು ಬೈಗಳನ್ನ ತೋರಿಸ್ಬೋದು, ಹಾಗಂತ ಇಲ್ಲಿರೋರೆಲ್ಲ ಆ ಥರದವ್ರು ಇಲ್ಲ. ಅದು ಒಂದು. ಎರಡನೇದು ಆ ಹೆಣ್ಣು ಮಕ್ಕಳು ಧೈರ್ಯವಾಗಿ ನಿಮ್ಮ ಕಾಲೇಜಿಗೆ ಬರೋದಾರೆ. ಮೇಡಮ್ ನೀವೆಲ್ಲ ವಿಶೇಷವಾಗಿ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ, ಕೌನ್ಸಿಲಿಂಗ್ ಮಾಡಬೇಕು. ನೀವು ಒಂದೊಂದು ಸೆಕ್ಷನ್ಗೆ ಹೋಗ್ಬಿಟ್ಟು ನೀವು ಕೌನ್ಸಿಲರ್ ಆಗಿರಿ, ಆಪ್ತ ಸಮಾಲೋಚನೆ ಮಾಡೋದಕ್ಕೆ ನೀವು ಒಬ್ಬರು ಜವಾಬ್ದಾರಿ ತಗೊಳ್ಳಿ. ಮೇಡಮ್ ಅವ್ರ ಹತ್ರ ಹೋಗಿ ಮಾತಾಡಿ, ಅವ್ರು ಸಪೋರ್ಟ್ ಮಾಡ್ತಾರೆ ನಿಮಗೆ. ಆಯ್ತಲ್ಲ, ಸೊ ಈ ರೀತಿಯಾದ ಒಂದು ಆಲೋಚನೆ ಮಾಡಿ ಈ ಕಾಲೇಜನ್ನು ಅತ್ಯಂತ ಮಾದರಿ ಕಾಲೇಜನ್ನಾಗಿ ಮಾಡಬೇಕು. ಆ ಬಸ್ಸು ಈಗ ನಾನು ದೊಡ್ಡಗೂಳಕ್ಕೆ ಹೋದಾಗ ಸಮಸ್ಯೆ 25, 1, 10 ಕಿಲೋಮೀಟರ್ ದೂರ ಅಷ್ಟೇ ಇಲ್ಲಿಂದ ಅಲ್ಲಿ. ಈಗ ಇಮ್ಮಿಡಿಯೇಟಾಗಿ ಒಂದು ಬಸ್ಸಿನ ವ್ಯವಸ್ಥೆ ಆಗಬೇಕು. ಬೆಳಗ್ಗೆ 8:30 to 9 ಗಂಟೆಗೆ ಆ ಮಕ್ಕಳು ಆ ಹಳ್ಳಿಯಿಂದ ಹೊರಡ್ತಾರೆ. ಆಯ್ತಲ್ಲ, ನೀವು ಈಗ ಇಮ್ಮಿಡಿಯೇಟಾಗಿ ಯಾವತ್ತು ಮಾಡ್ತೀರಿ? ಏನು
ಮೀಟಿಂಗ್ ಯಾವಾಗ ಬರ್ತಾ ಇರಲಿ ಈಗ ಅವ್ರು ಯಾವತ್ತ ಇಲ್ಲಿ ಬರ್ತಲ್ರಿ ನೆಕ್ಸ್ಟ್ ಡೇನೆ ಶುರು ಮಾಡ್ಬಿಡ್ತೀವಿ ನಾನು ನಿಮಗೆ ಯಾತ್ರಿಕಿನ ಸಮಸ್ಯೆ ಹೇಳಿದೆ ಅಲ್ಲಿಂದನೂ ಮಕ್ಕಳು ಬರ್ತಾರೆ ಚಂಗಾವರ ಸಮಸ್ಯೆ ಹೇಳಿದೆ ಅಲ್ಲಿಂದನೂ ಮಕ್ಕಳು ಬರ್ತಾರೆ ಪಟ್ನಾಯಕಲ್ಲಿಂದ ಬರ್ತಾರೆ ಆಯ್ತು ಆಮೇಲೆ ಬಸ್ ಸ್ಟ್ಯಾಂಡ್ ಇಂದ ಹೇಳಿದ ಮಕ್ಕಳು ಇಲ್ಲಿ ಬರೋದಕ್ಕೆ ಫಸ್ಟ್ ಇಯರ್ ಕಾಲೇಜ್ ಹೋಗೋದಕ್ಕೆ ನೀವು ಇಮ್ಮಿಡಿಯೇಟ್ ಆಗಿ ನೀವು ಆಕ್ಷನ್ ತಗೋಬೇಕು ಕೆಲಸ ಆಗ್ಬೇಕು ಸಮಸ್ಯೆ ಬಟ್ ಈ ಮಕ್ಕಳು ಹೆಣ್ಣು ಮಕ್ಕಳು ವಿಶೇಷವಾಗಿ ಯಾರೆಲ್ಲ ಹೇಳಿದ್ರು ಅವರು ಅರ್ಧ ಗಂಟೆ ಲೇಟ್ ಆದರೆ ಯಾವುದೋ ಬಸ್ಸಲ್ಲಿ ಕೂತ್ಕೋತವೆ ಮಕ್ಕಳು ಹೋಗಿ ಅಂತ ಅರ್ಥ ಆಯ್ತಾ ನೋಡಿ ಹೆಣ್ಣು ಮಕ್ಕಳಿಗೆ ಐದು ಮೊಬೈಲಲ್ಲಿ ಫೋಟೋ ತಕ್ಕೊಡೋ ಪಂಚಾಯತ್ ಅಡ್ರೆಸ್ ಕಾರ್ಡು ಲಾಸ್ಟ್ ಬಸ್ ತಕ್ಷಣ ಮೇಡಮ್ ನಿಮ್ಮ ನೀವು ಇಮ್ಮಿಡಿಯೇಟ್ ಆಗಿ ಇದು ಏನೇನಿದೆ ಎನ್ಕ್ರೋಚ್ಮೆಂಟು ವೆಕೇಟ್ ಮಾಡಿಸಿ ಲೈಬ್ರರಿ ವಿಚಾರ ನಾನು ಈಗಾಗಲೇ ಮಾತ್ರ ಮಾತಾಡಿದೆ ಬಟ್ ಅನ್ಫಾರ್ಚುನೇಟ್ಲಿ ಯು ಸೆಡ್ ಹೆಲ್ಪ್ಲೆಸ್ನೆಸ್ ಅದು ಆಗಬಾರ್ದು ಏನಪ್ಪ ಪ್ರದೀಪ ಯಾಕೆ ಅವ್ರಿಗೆಲ್ಲ ಅಲ್ಲಿ ಅವಕಾಶ ಕೊಟ್ಟಿದ್ದೀವಿ ಅಲ್ಲಿ ಅಂಗಡಿ ಇಟ್ಕೊಳೋದಿಲ್ಲ ನಾವು ಅವಕಾಶ ಕೊಟ್ಟಿಲ್ಲ ಅವ್ರು ಇಟ್ಟು ತಂದಿಟ್ಟು ರಿಮೂವ್ ಮಾಡೋಕ್ಕೆ ಈಗ ನೀವು ಅವ್ರು ಹೇಳಿದಲ್ಲ ನೀವು ಆಕ್ಷನ್ ತಗೋಬೇಕು ನೋಡಪ್ಪ ಪ್ರದೀಪ್ ಇಲ್ಲಿ ಹೆಣ್ಮಕ್ಳು ಓದೋ ಜಾಗ ಅಲ್ವಾ ನಿಮಗೂ ಗೊತ್ತಿದೆ ಅರ್ಥ ಆಯ್ತಾ ಏನು ಮಾಡ್ತೀರಿ ಮೇಡಮ್ ಹತ್ರ ಒಂದು ಆರ್ಡರ್ ಮಾಡಿಸಿ ಅದು ಯಾರು ಅವ್ರನ್ನೇ ಮುಂದೆ ನಿಲ್ಸ್ಕೊಂಡು ಪೊಲೀಸ್ ಸೆಕ್ಯೂರಿಟಿ ತಗೊಂಡು ನೀವು ಕೇಕ್ ಮಾಡಿಸೋ ಕೆಲಸ ಮಾಡಿಸಿ ಆಯ್ತದ ಯಾಕೆಂದರೆ ಇದು ತುಂಬ ಸೂಕ್ಷ್ಮವಾದ ವಿಚಾರಗಳಿವೆಲ್ಲ ಮತ್ತೆ ಗೌರ್ಮೆಂಟ್ ಆಫೀಸ್ಗಳ ಮುಂದೆ ಎಸ್ಪೆಷಲಿ ಹಾಸ್ಪಿಟಲ್ ಮುಂದೆ ಸ್ಕೂಲ್ಗಳ ಮುಂದೆ ಯಾವುದೇ ಅಂಗಡಿಗಳು ಮತ್ತೊಂದು ಬೀದಿ ವ್ಯಾಪಾರಿಗಳು ಇರಬಾರ್ದು ಅಂತ ನಾನು ಆರ್ಡರ್ ಮಾಡಿದ್ದೀನಿ ಸರ್ ಅದು ಆರ್ಡರ್ ಮಾಡಿ ನಾನು ಇಂಪ್ಲಿಮೆಂಟ್ ಮಾಡೋದಾಗ ಕೆಲವರಿಂದ ವಾಪಸ್ ಬಂದಿದೆ ಸರ್ ಪೊಲೀಸ್ ಇಲಾಖೆಯಿಂದ ಮತ್ತೆ ಸಿಎಂಸಿಯಿಂದ ನಾನು ಅದೇ ತಹಸೀಲ್ದಾರಿಗೆ ಆರ್ಡರ್ ಮಾಡ್ಬೋದು ಬಟ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇವತ್ತು ನಮಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ವಾಪಸ್ ಬರುತ್ತೆ ಸರ್ ಪಬ್ಲಿಕ್ ಇಂದ ವಾಪಸ್ ಬರುತ್ತೆ ನಾವು ಪಬ್ಲಿಕ್ಗೆ ತೊಂದರೆ ಕೊಡುತ್ತಾ ಇಲ್ಲ ಇಲ್ಲಿ ನಾವು ಅದೇ ತರ ಅಲ್ಲಿ ಅಲ್ಲಿ ಸುತ್ತಮುತ್ತ ಇರೋ ಅಧಿಕಾರಿಗಳದ್ದು ನೋಡ್ಬೇಕಾಗುತ್ತೆ ಎಸ್ಪೆಷಲಿ ಸ್ಕೂಲ್ ಮಕ್ಕಳು ಹಾಸ್ಪಿಟಲ್ ಬರೋರೆಲ್ಲರೂ ಕೂಡ ಬಳ್ಳೂರೇ ಬರ್ತಾರೆ ಅಲ್ಲಿ ಯಾರು ಶ್ರೀಮಂತರು ಬರಲ್ಲ ಸೊ ಹಾಗೆ ಅವ್ರದ್ದು ಇಂದ ದೃಷ್ಟಿ ನೋಡ್ಬೇಕಾಗುತ್ತೆ ಯಾವ ಕೆಲಸಕ್ಕೆ ಆದ್ಯತೆ ನಾನು ಬಿದಿ ವ್ಯಾಪಾರಿಗಳು ಕೂಡ ಬಳ್ಳೂರೇ ಇರ್ತಾರೆ ಈಗಾಗಲೇ ನಾವು ಪೋಸ್ಟೋ ಇದ್ರ ಬಗ್ಗೆ ಎಲ್ಲ ಕಡೆ ಮೇನಾಗಿ ನಾನು ಹೇಳ್ತಾ ಇರ್ತೀನಿ ಎಲ್ಲ ಸ್ಕೂಲ್ಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಪಿ ಯು ಕಾಲೇಜ್ಗಳಲ್ಲಾಗಿರ್ಬೋದು ಸೊ ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲೂ ಕೂಡ ಅದು ಮೀಟಿಂಗ್ ಆಗಿರುತ್ತೆ ನಮ್ಮದು ತಾಲೂಕು ಮಟ್ಟದಲ್ಲಿ ಮೀಟಿಂಗ್ ಆಗಿರುತ್ತೆ ನಮ್ಮ ಪೊಲೀಸ್ ಇಲಾಖೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಮತ್ತು ನಮ್ಮ ಸಿ ಎಂ ಸಿಯಿಂದ ಎಲ್ಲ ನಾವು ಸಹಯೋಗದೊಂದಿಗೆ ನಾವೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ ಸರ್ ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದು ಅಷ್ಟಕ್ಕೆ ಅದು ನಿಂತರೆ ಮಕ್ಕಳಿಗೆ ಅಥವಾ ನಮ್ಮ ಪೋಷಕರಿಗೆ ಅದರಿಂದ ಅನುಕೂಲ ಆಗೋದಿಲ್ಲ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಕಡೆ ಕೂಡ ನಾವು ಗಮನ ಹರಿಸ್ಬೇಕಾಗುತ್ತೆ ಸರ್ ಆ ಕೆಲಸ ಪದೇ ಪದೇ ಫಾಲೋಅಪ್ ಮಾಡಿದ್ರೆ ಅಷ್ಟೇ ಆ ಕೆಲಸ ಆಗುತ್ತೆ ಇಲ್ಲಾಂದ್ರೆ ಅವೇರ್ನೆಸ್ ಒಂದು ದಿನ ಎರಡು ದಿನಕ್ಕೆ ಮುಕ್ತಾಯ ಆಗುತ್ತೆ ಸರ್ ನಮ್ಮಲ್ಲಿ ಸಿ ಎಂ ಸಿಲಿ ಜಾಸ್ತಿ ಈ ಥರ ಬರೋದ್ರಿಂದ ಪಿಡಿಯೋಗಳು ನಮಗೆ ಎಲ್ಲದರಲ್ಲಿ ಪಿಡಿಯೋಗಳು ತಗೋತಾರೆ ಸರ್ ಇಲ್ಲಿ ಮೇಯ್ನ್ ಆಗಿ ನಮ್ಮಲ್ಲಿ ಸ್ಕೂಲ್ಗಳು ಕಾಲೇಜ್ಗಳು ಹಾಸ್ಪಿಟಲ್ಗಳು ಒಂದಷ್ಟು ತೆರವು ಅದೆ ಸರ್ ಎಷ್ಟೋ ಇವಾಗ ಏನು ಮಾದಕ ವಸ್ತುಗಳೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ ಅವೆಲ್ಲೂ ಬೋರ್ಡ್ ಹಾಕೊಂಡು ದೊಡ್ಡದವ್ರದ್ದಾಗಿ ಯಾರು ಇದು ಮಾಡ್ತಾ ಇಲ್ಲ ಸರ್ ಆ ಸಣ್ಣ ಪುಟ್ಟ ಅಂಗಡಿಗಳು ಬಿಸ್ಕೆಟ್ ಅಂಗಡಿಗಳು ನೀರು ಅಂಗಡಿಗಳು ಮತ್ತೆ ಟೀ ಅಂಗಡಿಗಳು ಅಂತ ಏನು ಇಟ್ಕೋತಾ ಇದ್ದಾರೆ ಅಲ್ಲೇ ಅಂಗಡಿಗಳಲ್ಲಿ ಇದು ಮಾರಾಟ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳ್ತಾ ಇದ್ದೀನಿ ನನಗೆ ಮಾಹಿತಿ ಇದೆ ಶಿರಾದಲ್ಲಿ ಗಾಂಜಾ ಮಾರಾಟ ಆಗ್ತಾ ಇದೆ ಏನು ಈಗ ಯುವಕರೆಲ್ಲರೂ ಕೂಡ ಈ ವ್ಯಸನಕ್ಕೆ ಬೀಳ್ತಾ ಇದ್ದಾರೆ ನೀವು ಸುತ್ತಮುತ್ತ ಶಿರಾ ಸುತ್ತಮುತ್ತ ಯಾವುದೇ ಲೇಔಟ್ಗಳಿಗೆ ಹೋಗಿ ಹೊಸದಾಗಿರೋ ಲೇಔಟ್ಗಳಿಗೆ ರಾತ್ರಿ ಆಯ್ತಲ್ಲ ಅದು ಪೊಲೀಸ್ ಇಲಾಖೆಯವರು ನೀವು ಕ್ರಮ ಕೈಗೊಳ್ಬೇಕಂತೆ ಆಯ್ತಲ್ಲ ನೀವು ಗಸ್ತ ತಿರುಗ್ತೀರಿ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಇಷ್ಟೊಂದು ಈಗ ಅದೇ ತುಮಕೂರಿನಲ್ಲಿ ಹೋಗಿ ನೋಡಿ
ವ್ಯವಸ್ಥೆ ಆಗಿದೆ ಅಂತ. ಈಗ ನಿಮಗೆ ಎಸ್ ಪಿ ಅದೇ ಎಸ್ ಪಿ ತುಮಕೂರ್ಗವರೇ ಇಲ್ಲಿಗೂ ಅವರೇ ಹೌದಾ. ಆದರೆ ತುಮಕೂರಿನಲ್ಲಿ ಯಾವ ಮಟ್ಟಕ್ಕೆ ಪೊಲೀಸ್ ಸೆಕ್ಯೂರಿಟಿ ಇದೆ ಅಂತ ಹೇಳಿದ್ರೆ, ಯಾರಾದರೂ ಮನೆ ಬಿಟ್ಟು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಇವತ್ತೊಂದು ಅದೊಂದು ಹ್ಯಾಪ್ ಮಾಡಿ ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯವರು ಆ ಮನೆಗೆ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿ ಮನೆಯಿಂದ ವಾಪಸ್ ಬರೋವರೆಗೂ ಊರಿಂದ ವಾಪಸ್ ಬರೋವರೆಗೂ ಆ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಶಿರಾದಲ್ಲಿ ಏನಾಗಿದೆ? ಅಲ್ಲ, ನಾನು ಹೇಳ್ತಾ ಇರೋದು ಅದೇ ಎಸ್ ಪಿ, ಇದೇ ಎಸ್ ಪಿನೇ ತುಮಕೂರಿಗೂ ಎಸ್ ಪಿ, ಶಿರಾಗೂ ಎಸ್ ಪಿ. ಅವ್ರು ಮಾಡ್ತಿರೋದನ್ನ ನೋಡ್ಕೊಂಡು ಇಲ್ಲಿ ನೀವು ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಅದೊಂದು ನಾನು ಹೇಳ್ತಾ ಉದಾಹರಣೆ ಅಷ್ಟೇ. ಆದ್ರೆ ಇತ್ತೀಚೆಗೆ ನನಗೆ ಗೊತ್ತಿದೆ, ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೆ.